ವೆಲ್ಕಮ್ ಬ್ಯಾಕ್ ಜನರೇ ಜೋಪಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಸತ್ಯನಾರಾಯಣ ಅವರು ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಇದ್ವಿ ಒಂದಿಷ್ಟು ಆತಂಕ ಏನಿತ್ತು ಜನರಲ್ಲಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ವೆಲ್ಕಮ್ ಬ್ಯಾಕ್ ಡಾಕ್ಟ್ರೆ ಡಾಕ್ಟರ್ ಈಗಾಗಲೇ ಮಾತಾಡ್ತಾ ಇದ್ವಿ ಬಿ ಪಿ ವಿಚಾರದಲ್ಲಿ ಸೊ ನೀವು ಹೇಳ್ತಾ ಇದ್ವಿ ಎಲ್ಲ ವಿಚಾರಗಳೇನಿದ್ದಾವೆ ಮಗಳು ಹೊರಗಡೆ ಇದ್ದಾನೆ ಮಗ ಹೊರಗಡೆ ಇದ್ದಾನೆ ನಾನು ಒಳಗಡೆ ಇದ್ದೀನಿ ಅಂದಾಗ ಅವೇನೋ ಯೋಚನೆಗಳು ಬಂದಾಗ ಬಿ ಪಿ ಅಲ್ಲಿ ಒಂದಿಷ್ಟು ವೇರಿಯೇಷನ್ ಡೆಫಿನೆಟ್ ಆಗಿ ಆಗುತ್ತೆ ಬಟ್ ಗುಣಮುಖರಾದ ನಂತರ ಇದು ಕಂಟಿನ್ಯೂ ಆಗಿರುತ್ತಾ ಗುಡುಂಕೂರು ಆದ ನಂತರಲ್ಲೂ ಕೂಡ ಬಿ ಅಲ್ಲಿ ಮುಂಚೆ ನನಗೆ ವಿ ಪಿನೇ ಇರಲಿಲ್ಲ ಈಗ ಬಿ ಪಿ ಬಂದ್ಬಿಟ್ಟಿದೆಯಲ್ಲ ಅನ್ನೋ ಮಾತುಗಳನ್ನು ತುಂಬಾ ಜನ ಆಡ್ತಾರೆ ಹೌದು ಈಗ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಇದು ಒಳ್ಳೆ ಒಂದು ಸ್ಟೇಜ್ ಇದ್ದಂಗೆ ಈ ಕೋವಿಡ್ ಆ ರಿಸ್ಕ್ ಫ್ಯಾಕ್ಟರ್ಸ್ ನ ಇನ್ನೂ ಜಾಸ್ತಿ ಮಾಡಿ ಬ್ಲಡ್ ಪ್ರೆಷರ್ ಎಸ್ಟಾಬ್ಲಿಷ್ ಮಾಡಕ್ಕೆ ಕಾರಣ ಆಗುತ್ತೆ ಫ್ಲೂಯಿಡ್ ಬ್ಯಾಲೆನ್ಸ್ ಬಾಡಿಲಿ ಫ್ಲೂಯಿಡ್ ಡೈನಮಿಕ್ಸ್ ಚೇಂಜ್ ಆಗುತ್ತೆ ನಾವು ಏನಂತೀವಿ ಅಡ್ರಿನರ್ಜಿಕ್ ಟೋನ್ ಅಂತೀವಿ ಈ ಒಂದು ಸಮಗ್ರವಾಗಿ ಈ ರಕ್ತನಾಳಗಳ ಒಂದು ಟೋನ್ ಅನ್ನ ಮೇಂಟೈನ್ ಮಾಡುವಂತ ಜಾಸ್ತಿ ಆಗತ್ತೆ ಹಾಗಾಗಿ ಬಹಳಷ್ಟು ಚೇಂಜಸ್ ಆಗತ್ತೆ ಆದ್ರೆ ನಾನು ಅನುಭವದ ಮೇಲೆ ಹೇಳಬಲ್ಲೆ ಇದಕ್ಕೆ ಕರೆಕ್ಟ್ ಡಾಟಾ ಇನ್ನೂ ಆತರ ಜನರೇಟ್ ಆಗಿಲ್ಲ ನಮ್ಮ ನಾಲ್ಕು ಸಾವಿರ ಪೇಶಂಟ್ ನಾನು ಟ್ರೀಟ್ ಮಾಡಿದೀನಿ ಮೊದಲನೇ ಅಲೇಲಿ ಅದರಲ್ಲಿ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿ ಪಿ ಕಾಯಿಲೆ ಕೋವಿಡ್ ಆದ್ಮೇಲೆ ಶುರು ಆ ಅನ್ನೋದಿಲ್ಲ ವುಡ್ ನಾಟ್ ವರಿ ಟು ಮಚ್ ಇದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅಂತ ಇದಿಲ್ಲ ಜನ ವರಿ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಬಟ್ ಇನ್ನು ಇನ್ನೊಂದು ಜನ ಮಾತಾಡುವಂತದ್ದು ಇರೋದು ಇರೋದೇನು ಅಂತಂದ್ರೆ ಕಿಡ್ನಿ ಹಾಕೋ ಕಿಡ್ನಿ ಕಡೆ ಒಂದಿಷ್ಟು ಪೇನ್ ಆಗ್ತಾ ಇದೆ ನನಗೆ ಲಿವರ್ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಮಾತುಗಳನ್ನ ಒಂದಿಷ್ಟು ಜನ ಆಡ್ತಾ ಇದ್ದಾರೆ ನಿಜನಾ ಡಾಕ್ಟ್ರೆ ಆ ದೊಡ್ಡ ಪರಿಣಾಮ ಏನಾದರೂ ಬೀರುತ್ತಾ ಕಿಡ್ನಿ ಲಿವರ್ ಜೊತೆಗೆ ಬ್ರೈನ್ ಮೇಲೆ ಇಲ್ಲ ಇಲ್ಲ ಸೊ ಏನಾಗತ್ತೆ ಅಂದ್ರೆ ಇವಾಗ ಕಾಯಿಲೆ ರಿಕವರಿ ಕಡೆಗೆ ಹೋಗ್ದೇನೆ ಅವರು ವೆಂಟಿಲೇಟರ್ ಮೇಲೆ ಹೋಗ್ಬೇಕಾಗಿ ಬಂದ್ರೆ ಒಂದು ಎರಡನೇದು ಅವರು ಬ್ಲಡ್ ಪ್ರೆಷರ್ ಡ್ರಾಪ್ ಆಯ್ತು ಅಂದ್ರೆ ಅವಾಗ ಕಿಡ್ನಿಗೆ ಟೆಂಪ್ರರಿಯಾಗಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ ತಾತ್ಕಾಲಿಕವಾಗಿ ಆಗಿದೆ ಅಂತ ಬಟ್ ಪೇಷಂಟ್ಸ್ ಇಂಪ್ರೂವ್ ಆಗಿ ಮನೆಗೆ ಬರೋ ಅಷ್ಟೊತ್ತಿಗೆಲ್ಲ ರಿಕವರ್ ಆಗಿರತ್ತೆ ಅರ್ಥ ಆಯ್ತಲ್ಲ ಆದ್ರಿಂದ ಕಿಡ್ನಿ ಕಡೆ ಇರೋ ಜಾಗದಲ್ಲಿ ನೋವು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇರೋ ಮಂಚಗಳಲ್ಲಿ ಮಲಗ್ದಾಗ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಮಲಗ್ದಾಗ ನೋವು ಬರುತ್ತೆ ಅದನ್ನ ಕಿಡ್ನಿ ನೋವು ಅಂತ ಅನ್ಕೋತಾರೆ ತರ ಇಲ್ಲ ಬ್ರೈನ್ಗೂ ಅಷ್ಟೇ ಆಕ್ಸಿಜನ್ ಲೆವೆಲ್ ಕಟ್ಟಾಗಿ ಬಹಳಷ್ಟು ಹೊತ್ತು ಎಷ್ಟೇ ವೆಂಟಿಲೇಟರ್ ಏನೇ ಮಾಡಿದ್ರು ಆಕ್ಸಿಜನ್ ಆಮ್ಲಜನಕ ಅದು ಲೆವೆಲ್ ಬ್ಲಡ್ ಅಲ್ಲಿ ಸ್ಪಂದಿಸಿಲ್ಲ ಆದ್ರಿಂದ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಆ ಕಾರಣದಲ್ಲಿ ಆ ಕಾರಣಾಂತರದಿಂದ ಹೈಪಾಕ್ಸಿಕ್ ಬ್ರೈನ್ ಇಂಜುರಿ ಅಂತೀವಿ ಅದೂ ಬಹಳ ರೇರ್ ಇವಾಗ ಅದರಲ್ಲಿ ಅಂತ ದೊಡ್ಡ ಇದಿಲ್ಲ ಯಾಕಂದ್ರೆ ಸರ್ವೈಬಲ್ ಆಯ್ತು ಅಂದ್ರೆ ಇಲ್ಲ ಎಸ್ ಯಸ್ ಬಟ್ ಒಂದು ಈ ವಿಚಾರದಲ್ಲಿ ಬಹಳ ಕೇಳಿ ಬಂದಿದ್ದು ಮೊದಲನೇ ಅಲೆಯಲ್ಲೂ ಕೂಡ ಎರಡನೇ ಅಲೆಯಲ್ಲೂ ಡಾಕ್ಟ್ರೆ ನೀವು ತುಂಬಾ ಸಲ ವಿಚಾರದಲ್ಲಿ ಡಾಕ್ಟರ್ಗಳು ಹೇಳುವಂತ ವಿಚಾರಗಳು ಗುಣಮುಖರ ಆದ ನಂತರವೂ ಕೂಡ ರಕ್ತ ಬಿಡುತ್ತೆ ಅದೇ ಒಂದಿಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಸೊ ಅಂತ ರೋಗಿಗಳು ಏನ್ ಯೋಚನೆ ಗುಣಮುಖರ ಗುಣಮುಖರಾದ ನಂತರವೂ ಕೂಡ ಆ ಆತಂಕ ಒಂದು ಜನರಲ್ಲಿ ಇದೆ ಹ್ಮ್ ಸೊ ಇದು ಏನಂದ್ರೆ ಒಂದು ಈ ವೈರಸ್ ಹೋಗಕ್ ಮುಂಚೆ ದೇಹದಲ್ಲಿ ಕ್ಲಾಟಿಂಗ್ ಸಿಸ್ಟಮ್ನ ಬಹಳಷ್ಟು ಸ್ಟಿಮ್ಯುಲೇಟ್ ಮಾಡಿ ಹೊಟ್ಟೋಗತ್ತೆ ಹೆಪ್ಪುಗಟ್ಟುವಿಕೆನ ಹೆಪ್ಪುಗಟ್ಟುವ ಶಕ್ತಿಯನ್ನ ಸೊ ಸ್ಪಾಂಟೇನಿಯಸ್ ಆಗಿ ಕ್ಲಾಟ್ಸ್ ಫಾರಮ್ ಆಗೋ ಚಾನ್ಸಸ್ ಇರುತ್ತೆ ಎರಡನೇದು ಇಮ್ಮೊಬಿಲಿಟಿ ಇರುತ್ತೆ ಮೂರನೇದಾಗಿ ನಾವು ಬ್ಲಡ್ ಟಿನ್ನರ್ಸ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದವ್ರಿಗೆ ಮೋಸ್ಟ್ ಆಫ್ ದ ಡಿಸೀಸ್ ಪೆಥಾಲಜಿ ಇಸ್ ಅರೌಂಡ್ ದ ಬ್ಲಡ್ ಕ್ಲಾಟ್ಸ್ ಮೈಕ್ರೋ ತಾಂಬೋ ಪತಿ ಅಂತ ಕರಿತೀವಿ ಮೈಕ್ರೋ ತಾಂಬೋ ಆಂಜಿಯೋಪತಿ ಅಂತ ಸಣ್ಣ ಸಣ್ಣ ಕ್ಲಾಟ್ ಜನರೇಷನ್ ಆಗಿ ಅದನ್ನೇ ಸಿಟಿ ಸ್ಕ್ಯಾನ್ ಅಲ್ಲಿ ಗ್ರೌಂಡ್ ಗ್ಲಾಸ್ ಅದು ಇದು ಅಂತ ಕಾಣುತ್ತೆ ನಂತರವೂ ಗುಣಮುಖರಾದ್ರೂ ಆಗತ್ತೆ ಆ ಕಾರಣದಿಂದಾನೇ ನಿಮ್ ಡಾಕ್ಟರ್ ಬ್ಲಡ್ ತಿನ್ನರ್ಸ್ ತಗೊಳ್ಳಿ ಅಂತ ಹೇಳಿದ್ರೆ ದಯವಿಟ್ಟು ತಗೊಳ್ಳಿ ನಾವು ಬ್ಲಡ್ ತಿನ್ನರ್ಸ್ ತಗೊಂಡ್ ಬ್ಲೀಡಿಂಗ್ ಆಗೋಗುತ್ತೆ ಇಲ್ಲ ನಿಮ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ತಗೊಳ್ಳಿ ಇಕೋಸ್ಪ್ರಿನ್ ಡಾಕ್ಟ್ರೆ ಸಾಕು ಬೇಡ ಇಕೋಸ್ಪ್ರಿನ್ ಇಸ್ ಅಂಟಿ ಪ್ಲೇಟ್ಲೆಟ್ ಅ ಬ್ಲಡ್ ಥಿನ್ನರ್ ಬ್ಲಡ್ ತಿನ್ನರ್ ಬೇರೆ ಸೊ ಈ ರೀತಿ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ ಅದನ್ನ ತಪ್ಪದೇ ಪಾಲನೆ ಮಾಡಿ ಅನ್ನೋದನ್ನ ನೀವು ಹೇಳ್ತಾ ಇದೀರ ಯಾವ್ದನ್ನ ಓಕೆ ಸೊ ಇನ್ನು ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಕೊರೋನಾ ಬಂದು ಹೋದ ನಂತರ ಗುಣಮುಖರಾದ ತಕ್ಷಣ ನನಗೆ ಯೋಚನಾ ಶಕ್ತಿನೇ ತುಂಬಾ ಡಿಫ್ರೆಂಟ್ ಆಗಿಬಿಟ್ಟಿದೆ ಮೊದಲೇ ಬೇರೆ ಇದೆ ನಾನು ಈಗಲೇ ಬೇರೆ ಆಗ್ಬಿಟ್ಟಿದ್ದೀನಿ ಯಾಕೆ ಹಿಂಗ ಆಗ್ತಾ ಇದೆ ಅನ್ನೋದು ತುಂಬಾ ಡಿಸ್ಟರ್ಬ್ ಆಗಿರುವಂತ ವಿಚಾರಗಳನ್ನ ತುಂಬಾ ಜನ ಹೇಳ್ತಾರೆ ಯಾಕೆ ಯಾಕೆ ಡಾಕ್ಟರ್ ಅದು ಅಂತವ್ರು ಏನ್ ಮಾಡಬೇಕು ಆಬ್ವಿಯಸ್ ಆಗಿ ಒಂದು ರೀತಿ ಪ್ರಪಂಚದಿಂದ ನಮ್ಮ ಒಂದು ಸಣ್ಣ ಪ್ರಪಂಚ ನನ್ನ ಪ್ರಪಂಚ ನನ್ನ ಸಂಸಾರ ನನ್ನ ಸ್ನೇಹಿತರು ನನ್ನ ಸಂಬಂಧಿಗಳು ನನ್ನ ಪೇಶಂಟ್ಸು ಈ ತರ ಅಂತ ನಾನು ಇಟ್ಕೊಂಡಿರ್ತೀನಿ ಕೋವಿಡ್ ಬಂದು ನಾನು ಅಲ್ಲಿಂದ ಒಂದ್ ರೀತಿ ಐ ಆಮ್ ಅವೇ ಫ್ರಮ್ ದಟ್ ಸಿಚುಯೇಷನ್ ಆತಂಕ ಇರತ್ತೆ ಆ ಆತಂಕ ಆಂಗ್ಸೈಟಿ ಅದೇನೆ ಸ್ವಲ್ಪ ಮರಳ್ ತರ ಮಾಡತ್ತೆ ಆಮೇಲೆ ನೈಜಿಕ ಸ್ಥಿತಿಗೆ ಬರೋದಕ್ಕೆ ಟೈಮ್ ಆಗತ್ತೆ ಸೊ ಹಾಗಾಗಿ ಫಸ್ಟ್ ಥಿಂಗ್ ಇಸ್ ಆ ತರ ಆತರ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಸೈಕಾಲಜಿಸ್ಟ್ ಮಾತಾಡಬೇಕಾ ಸೈಕ್ಯಾಟ್ರಿಸ್ಟ್ ಬೇಕಾ ನ್ಯೂರಾಲಜಿಸ್ಟ್ ನರ್ವ್ ಮೆದುಳು ತಜ್ಞರ್ ಬೇಕಾ ಅದನ್ನ ಅವ್ರು ಡಿಸೈಡ್ ಮಾಡಿ ರೆಫರ್ ಮಾಡ್ತಾರೆ ಇಲ್ಲ ಅವರೇ ನಿಮ್ಗೆ ಸಮಾಧಾನ ಹೇಳಿ ಹುರಿದುಂಬಿಸಿ ಕಳಿಸ್ಕೊಡ್ತಾರೆ ಪೋಸ್ಟ್ ಕೋವಿಡ್ ಸಿಂಪ್ಟಮ್ಸ್ ಏನಿದೆ ಡಾಕ್ಟ್ರೆ ಇದರಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಕೊಡುವಂತದ್ ಯಾವುದು ಡಾಕ್ಟ್ರೆ ಅವಾಗಿಂದ ಅವಾಗೆ ಒಂದು ಒಂದು ವಾರನೂ ಎರಡು ವಾರದಲ್ಲಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನ ತುಂಬಾ ಹೇಳ್ತಾ ಇದ್ದಾರೆ ಬಟ್ ಲಾಂಗ್ ಟರ್ಮಲ್ಲಿ ಏನಾದರೂ ಎಫೆಕ್ಟ್ ಕೊಡುವಂಥದ್ದು ಯಾವ್ದಾದ್ರು ಇದಾವ ಡಾಕ್ಟರ್ ಇದರಲ್ಲಿ ಲಂಗ್ ಫೈಬ್ರೋಸಿಸ್ ಇರ್ಬೋದು ಫೈಬ್ರೋಸಿಸ್ ಅಂದ್ರೆ ನಾ ಹೇಳ್ದಂಗೆ ಮಚ್ಚೆ ಕಲೆ ತರ ಆಗಿ ಅದು ನಾಟ್ ಓನ್ಲಿ ಸಿಟಿ ಸ್ಕ್ಯಾನ್ ಅಲ್ಲಿ ಕಾಣೋದು ಕ್ಲಿನಿಕಲಿ ಕೂಡ ಪೇಶೆಂಟ್ಗೆ ಉಸಿರಾಟಕ್ಕೆ ತೊಂದರೆ ಬಹಳಷ್ಟು ಕಾಫು ಇಲ್ಲಿಂದ ಅಲ್ಲಿಗೆ ನಡೆಯೋಷ್ಟೊತ್ತಿಗೆ ಎದೆ ಜಾಸ್ತಿ ಇದನ್ನ ಫೈಬ್ರೋಸಿಸ್ ಅಂತ ಕರಿತೀವಿ ಆ ಕಾಂಪ್ಲಿಕೇಶನ್ ಆಗ್ಲಿಕ್ಕೂ ಸಾಧ್ಯತೆ ಇದೆ ಇದು ಬಿಕಮ್ ಎ ಚಾಲೆಂಜ್ ಫಾರ್ ಲಾಂಗ್ ಟರ್ಮ್ ಆದ್ರೆ ನಾವೇನ್ ಯೋಚನೆ ಮಾಡ್ಬೇಕಂದ್ರೆ ಕಾಯಿಲೆಗೆ ಇನ್ನು ಎರಡನೇ ವರ್ಷದ ನಾಮಕರಣ ಇದು ಹುಡುಗ ಮಾಡಿಲ್ಲ ಮಾಡೋದು ಬೇಡ ಸೊ ಹಂಗಾಗಿ ಇರೋ ಮಾಹಿತಿಲಿ ಇದು ಎಷ್ಟು ಲಾಂಗ್ ಟರ್ಮ್ ಅಂತ ಹೇಳಕ್ಕೆ ಬರಲ್ಲ ಸೊ ಈ ಬ್ಲ್ಯಾಕ್ ಮತ್ತು ವೈಟ್ ಫಂಗಸ್ ಬಗ್ಗೆಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆಯಲ್ಲ ಡಾಕ್ಟ್ರೇ ಈ ಬ್ಲ್ಯಾಕ್ ಮತ್ತೆ ವೈಟ್ ಫಂಗಸ್ ವಿಚಾರದಲ್ಲಿ ಜನ ಏನು ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಯಾಕಂದರೆ ಅವರಿಗೆ ಗುಣಮುಖರಾದ ನಂತರ ಇದು ಇದು ಕಾಣಿಸ್ಕೊಳ್ಳುತ್ತೆ ಅನ್ನೋ ಮಾತುಗಳಿರಬೇಕಾದ್ರೆ ಅವ್ರಿಗೆ ಒಂದಿಷ್ಟು ಆತಂಕ ಇದೆ ಆ ವಿಚಾರದಲ್ಲಿ ಏನು ಹೇಳ್ತೀರಾ ಲಾಸ್ಟ್ ವರ್ಡ್ ಡಾಕ್ಟ್ರೆ ಇವಾಗ ಏನಾಗುತ್ತೆ ಬರೋ ದಿನಗಳಲ್ಲಿ ಡಾಕ್ಟರ್ಸ್ಗೂ ಆತಂಕ ಆಗುತ್ತೆ ಪೇಷಂಟ್ಸ್ ಬರ್ತಾರೆ ನಾವು ಓದಿದಿವ್ರಿ ಬ್ಲಾಕ್ ಫಂಗಸ್ ಆಗಿ ಹೋಗುತ್ತೆ ಈ ಮಾತ್ರೆ ಕೊಡಬೇಡಿ ಆ ಮಾತ್ರೆ ಕೊಡಿ ಆ ಮಾತ್ರೆ ಇಂಜೆಕ್ಷನ್ ಬೇಡ ಈ ತರ ನೆಗೋಸಿಯೇಷನ್ ಸ್ಟಾರ್ಟ್ ಆಗತ್ತೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಬ್ಲಾಕ್ ಫಂಗಸ್ಗೆ ಹತ್ತು ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಎಕ್ಸೆಸಿವ್ ಸ್ಟಿರಾಯ್ಡ್ ಸ್ಟಿರಾಯ್ಡ್ ಲೈಫ್ ಸೇವಿಂಗ್ ನೆನ್ಪಿಟ್ಕೊಳ್ಳಿ ಸ್ಟಿರಾಯ್ಡ್ ಬೇಕಾಗತ್ತೆ ರಿಕವರಿ ಟ್ರಯಲ್ ಪ್ರಕಾರ ಆರು ಮಿಲಿಗ್ರಾಮ್ ಡೆಕ್ಸಾಮೆಥೋನ್ ಏಳನೇ ದಿನದಿಂದ ಕೊಡೋದು ಫಾರ್ ಅಟ್ಲೀಸ್ಟ್ ಟೆನ್ ಡೇಸ್ ಸ್ಪಿರಿಟ್ ಯಾರ್ಗೆ ಆಕ್ಸಿಜನ್ ಕಮ್ಮಿ ಇರುತ್ತೆ ಅವ್ರಿಗೆ ಕೊಡೋದು ಇದೆಲ್ಲ ಇಂಪಾರ್ಟೆಂಟ್ ಆದ್ರಿಂದ ಸ್ಟಿರಾಯ್ಡ್ ಅಂದ್ಬಿಟ್ರೆ ಮ್ಯೂಕಾರ್ ಮೈಕೋಸಿಸ್ ಅಂತಲ್ಲ ಈ ಕೋವಿಡ್ ನಮ್ಮ ಇಮ್ಯುನಿಟಿ ಬಲಗೈ ಎಡಗೈ ಇದ್ದಂಗೆ ಬಲಗೈ ಬಿ ಸೆಲ್ ಅಂತಿದ್ರೆ ಎಡಗೈ ಟಿ ಸೆಲ್ ಅಂತ ಇರುತ್ತೆ ವಿಲ್ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡತ್ತೆ ನಾವು ಲ್ಯಾಬ್ ಅಲ್ಲಿ ಆಂಟಿಬಾಡಿ ನೋಡ್ಬಿಟ್ಟು ಓಹ್ ನಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅನ್ಕೋತೀವಿ ಬಟ್ ಈ ವೈರಸ್ ಟಿ ಸೆಲ್ ಇಂದ ಆಗೋ ಉಪಕಾರಿ ಅಥವಾ ಉಪಯುಕ್ತ ಕಮ್ಮಿ ಮಾಡತ್ತೆ ಆ ಕಾರಣದಿಂದ ಫಂಗಸ್ ಇನ್ಫೆಕ್ಷನ್ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಎಕ್ಸೆಸಿವ್ ಸ್ಟೀಮಿಂಗ್ ಏನು ಇಡ್ಲಿನೇ ಬೇಯಿಸೋ ತರ ಸ್ಟೀಮ್ ಮಾಡ್ಕೋತಾರೆ ಜನ ಪಾಪ ವಾಟ್ಸ್ಆ್ಯಪ್ ಎಲ್ಲ ನೋಡಿ ಆ ತರ ಮಾಡಬೇಡಿ ಕಫ ಗಟ್ಟಿ ಇದ್ರೆ ಮಾತ್ರ ಸ್ಟೀಮ್ ಮಾಡ್ಕೊಳ್ಳಿ ಮಾಸ್ಕ್ ಎಷ್ಟಾಗತ್ತೆ ಅಷ್ಟು ಕ್ಲೀನ್ ಮಾಸ್ಕ್ ಒಂದು ಮಾಸ್ಕ್ ಅಂದ್ರೆ ಅದನ್ನ ಕೇವಲ ಆರ್ ಗಂಟೆ ಉಪಯೋಗಿಸ್ಬೇಕು ಆಮೇಲಿಂದ ಅದನ್ನ ತೆಗೆದು ವಾಶ್ ಹಾಕಿ ಬೇರೆ ಇನ್ನೊಂದು ಮಾಸ್ಕ್ ರಿಯೂಸಬಲ್ ಆದ್ರೆ ಇಲ್ಲ ಅಂದ್ರೆ ಡಿಸ್ಪೋಸಬಲ್ ಆದ್ರೆ ಅದನ್ನ ಖಂಡಿತ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಮ್ಯಾಕ್ಸಿಮಮ್ ಡಿಸ್ಪೋಸ್ ಮಾಡಿ ಕೊಳಕಿರೋ ಮಾಸ್ಕ್ ಇಂದ ಫಂಗಸ್ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆದ್ರಿ ಜನರ ಒಂದಿಷ್ಟು ಭಯಕ್ಕೆ ಆತಂಕಕ್ಕೆ ಬಗೆಹರಿಸುವಂತ ಕೆಲಸವನ್ನ ತಾವು ಕೂಡ ಮಾಡಿದ್ರಿ ಧನ್ಯವಾದಗಳು ಡಾಕ್ಟರ್